ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ವರ್ಕರ್ಸ್ ಚಾನೆಲ್. ಕ್ವಿಕ್ಕಾಗಿ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಈ ರೀತಿ ಹೆಲ್ದಿ ಆಗಿರುವಂಥ ಸೂಪನ್ನು ಮಾಡಿ ಕುಡಿದ್ರೆ ನಮ್ಮ ವೆಯ್ಟನ್ನು ನಾವು ನಿಯಂತ್ರಣದಲ್ಲಿ ಇಡ್ಬೋದು, ಆಮೇಲೆ ವೆಯ್ಟ್ ಲಾಸ್ ಕೂಡ ಮಾಡ್ಬೋದು. ಬನ್ನಿ ಈಗ ರಾಗಿ ಸೂಪ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಒಂದು ಕಡಾಯಿನ ಬಿಸಿಗಿಟ್ಟು ಅದರಲ್ಲಿ ಒಂದು ಚಮಚದಷ್ಟು ತೆಂಗಿನೆಣ್ಣೆ ಹಾಕಿದೆ, ಆಮೇಲೆ ಹೆಚ್ಚಿಟ್ಟಂತಹ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿದೆ. ಇದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈಗ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಎಷ್ಟು ಸಣ್ಣದಾಗಿ ಹೆಚ್ಚಿರ್ತೀವೋ ಅಷ್ಟು ಒಳ್ಳೆಯದು. ಇದನ್ನು ಕೂಡ ನಾನು ಫ್ರೈ ಮಾಡ್ತಾ ಇದ್ದೇನೆ. ಆನಂತರ ಈಗ ಹೆಚ್ಚಿಟ್ಟಂತಹ ಬೀನ್ಸನ್ನು ಸೇರಿಸ್ತಾ ಇದ್ದೇನೆ. ಆಮೇಲೆ ತುರಿದಿರುವಂತಹ ಕ್ಯಾರೆಟನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈಗ ತುರಿದಿರುವಂತಹ ನವಿಲುಕೋಸನ್ನು ಸೇರಿಸ್ತಾ ಇದ್ದೇನೆ. ಇದರ ಬದಲಿಗೆ ನೀವು ಎಲೆಕೋಸು ಕೂಡ ಸೇರಿಸ್ಬೋದು. ಈಗ ಈ ಎಲ್ಲ ತರಕಾರಿನೂ ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟೊಂದು ಕಲರ್ಫುಲ್ ಆಗಿದೆ ನೋಡಿ ವೆಜಿಟೇಬಲ್ಸು. ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೇನೆ. ಆಮೇಲೆ ಒಂದು ಲೋಟದಷ್ಟು ನೀರು ಸೇರಿಸ್ತಾ ಇದ್ದೇನೆ. ಇದು ಚೆನ್ನಾಗಿ ಕುದಿಬೇಕು ತರಕಾರಿ ಎಲ್ಲ. ಸೊ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿ ನಾನು ಇದನ್ನು ಬೇಯಲಿಕ್ಕೆ ಬಿಡ್ತಿದ್ದೇನೆ. ಅದು ಬೇಯೋ ತನಕ ನಾವಿಲ್ಲಿ ಸ್ಲರಿ ರೆಡಿ ಮಾಡುವ ಒಂದು ಥರ್ಡ್ ಕಪ್ಪಷ್ಟು ನಾನು ರಾಗಿ ಹಿಟ್ಟು ಮತ್ತು 1/4 ಕಪ್ಪಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟಿಲ್ಲದಂತೆ. ಈಗ ನೋಡಿ ಇದರಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ, ಗಂಟು ಉಳಿಬಾರದು. ಈಗ ಇಲ್ಲಿ ನಮ್ಮ ತರಕಾರಿ ಕೂಡ ನೋಡಿ ಚೆನ್ನಾಗಿ ಕುದಿತಾ ಇದೆ, ಚೆನ್ನಾಗಿ ಬೆಂದಿದೆ ಕೂಡ. ಈಗ ನಾವು ರೆಡಿ ಮಾಡಿ ಇಟ್ಟಿರುವಂಥ ಈ ಸ್ಲರಿನ ನೋಡಿ ಒಂದ್ಸರ್ತಿ ಈ ರೀತಿ ಮಿಕ್ಸ್ ಮಾಡಿ ತೋರಿಸ್ತೇನೆ ನೋಡಿ. ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಿದ್ದೇನೆ. ಈಗ ಈ ಸ್ಲರಿನ ಹಾಕ್ಕೊಳ್ಬೇಕು. ಆಮೇಲೆ ಅದರ ಜೊತೆ ನಾವು ಚಮಚದಿಂದ ಅದನ್ನು ತಿರುಗಾಡಿಸ್ತಾ ಇರಬೇಕು. ನೋಡಿ ಇದು ತಕ್ಷಣಕ್ಕೆ ಕ್ವಿಕ್ಕಾಗಿ ಗಟ್ಟಿಯಾಗ್ತದೆ, ಯಾಕಂದರೆ ನಾವು ರಾಗಿ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಎರಡೂ ಕೂಡ ಬೇಗನೆ ಗಟ್ಟಿಯಾಗುವಂಥ ಗುಣ ಹೊಂದಿದೆ. ಸೊ ನೋಡಿ ನಮ್ಮ ಸೂಪ್ ನೋಡಿ ಎಷ್ಟು ಥಿಕ್ಕಾಗಿ ರೆಡಿ ಆಯಿತು ನೋಡಿ, ಕ್ವಿಕ್ಕಾಗಿ ಥಿಕ್ ಆಯಿತು. ಈಗ ಇದನ್ನು ಸ್ವಲ್ಪ ನಾವು ಬೇಯಿಸಬೇಕು, ಬಟ್ ಸ್ವಲ್ಪ ಸೂಪ್ ಅಂದರೆ ನೀರಾಗಿದ್ದರೆ ಒಳ್ಳೆಯದು. ಸೊ ನಾನು 1 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಮೀಡಿಯಮ್ ಥಿಕ್ನೆಸ್ಸಾಗಿ ಇದ್ದರೆ ಸೂಪು ತಿನ್ನೋಕ್ಕೆ ತುಂಬ ಚೆನ್ನಾಗಿರೋದು. ಸೊ ಈಗ ನೋಡಿ ನಮ್ಮ ಸೂಪ್ ನೋಡಿ ಚೆನ್ನಾಗಿ ಕುದಿತಾ ಇದೆ. ಒಂದು ಕುದಿ ಬಂದರೆ ಸಾಕು. ಈಗ ನಾನು ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ 1 ಚಮಚದಷ್ಟು ಪೆಪ್ಪರ್ ಪೌಡ್ರನ್ನ ಸೇರಿಸ್ತಾ ಇದ್ದೇನೆ. ಆಮೇಲೆ 1/2 ಹೋಳಿನಷ್ಟು ಲಿಂಬೆ ರಸನ ನಾನು ಸೇರಿಸ್ತಾ ಇದ್ದೇನೆ. ಇದು ಹುಳಿಯ ಟೇಸ್ಟನ್ನು ಇದರಲ್ಲಿ ಆ್ಯಡ್ ಮಾಡ್ತದೆ. ಈಗ ಎಲ್ಲವನ್ನು ಕೂಡ ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೇನೆ. ಈಗ ನೋಡಿ ನಮ್ಮ ಸೂಪ್ ಕ್ವಿಕ್ಕಾಗಿ ರೆಡಿ ಆಯಿತು, ತಕ್ಷಣಕ್ಕೆ ರೆಡಿ ಆಯಿತು. ಇದನ್ನು ಲಂಚ್ ಅಥವಾ ಡಿನ್ನರ್ಗೆ ನಾವು ನಿತ್ಯವೂ ಕೂಡ ಸೇವಿಸಿದರೆ ತುಂಬ ಒಳ್ಳೆಯದು, ತುಂಬ ಆರೋಗ್ಯಕರ ಕೂಡ, ತುಂಬಾ ಯಮ್ಮಿಯಾಗಿ ಕೂಡ ಬಂದಿದೆ. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಹಾಗೂ ನಮ್ಮ ರೆಸಿಪಿನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.